ಸ್ನೇಹಿತರೆ ಮೊದಲ ಪ್ರಶ್ನೆ ಭಾರತದಲ್ಲಿ ಯಾವ ರೀತಿಯ ಅರಣ್ಯಗಳು ಅತಿ ಹೆಚ್ಚು ಶೇಕಡಾವಾರು ಪ್ರದೇಶವನ್ನು ಆಕ್ರಮಿಸಿಕೊಂಡಿವೆ ಸೊ ಇದಕ್ಕೆ ಉತ್ತರ ಬಂದು ಆಪ್ಷನ್ ಎಸೆರಗುತ್ತೆ ಉಷ್ಣ ಉಷ್ಣವಲಯದ ಪತನಶೀಲ ಅರಣ್ಯಗಳು ನಮ್ಮ ಭಾರತದಲ್ಲಿ ಯಥೇಚ್ಛವಾಗಿ ಕಂಡು ಬರ್ತವೆ ಸೊ ಈ ಒಂದು ಉಷ್ಣ ವಲಯದ ಪತನಶೀಲ ಅರಣ್ಯಗಳನ್ನು ನಾವು ಮಾನ್ಸೂನ್ ಅರಣ್ಯಗಳು ಅಂತ ಕರಿತೀವಿ ಅದೇ ರೀತಿ ವೆರಿ ಇಂಪಾರ್ಟೆಂಟ್ ಇದು ಈ ಒಂದು ಅರಣ್ಯಗಳನ್ನು ನಾವು ಎಲೆ ಉದುರುವ ಕಾಡುಗಳು ಅಂತ ಕರಿತೀವಿ ಸೊ ಈ ಒಂದು ಅರಣ್ಯದಲ್ಲಿ ಎಷ್ಟು ಪ್ರಮಾಣದ ಮಳೆ ಆಗುತ್ತೆ ಅಂದ್ರೆ ಎಪ್ಪತ್ತೈದು ಸೆಂಟಿಮೀಟರ್ ಇಂದ ಹಿಡಿದು ಇನ್ನೂರೈವತ್ತು ಸೆಂಟಿಮೀಟರ್ವರೆಗೂ ಮಳೆ ಇಲ್ಲಿ ಆಗ್ತದೆ ಸೊ ಇಲ್ಲಿ ಕಂಡು ಪ್ರಮುಖವಾದ ಮರಗಳು ಯಾವ್ದಾಗಿತ್ತಂದ್ರೆ ತೇಗ ಆಗಿರ್ಬೋದು ಹಲಸು ಆಗಿರ್ಬೋದು ಶ್ರೀಗಂಧ ಆಗಿರ್ಬೋದು ಬೀಟೆ ಮರ ಆಗಿರ್ಬೋದು ಸೊ ಇನ್ನೂ ಮುಂತಾದ ಮರಗಳು ಈ ಒಂದು ಉಷ್ಣ ವಲಯದ ಅರಣ್ಯದಲ್ಲಿ ಕಂಡು ಬರ್ತದೆ ಸೊ ವೆರಿ ಇಂಪಾರ್ಟೆಂಟ್ ಇದು ರಿಪೀಟೆಡ್ ಕ್ವಶನ್ ಇದು ಸೊ ಒಟ್ಟಾರೆ ನಮ್ಮ ಭಾರತದಲ್ಲಿ ಯಾವ ಒಂದು ಅರಣ್ಯಗಳು ಯಥೇಚ್ಛವಾಗಿ ಕಂಡು ಬರ್ತವೆ ಅಂದ್ರೆ ಉಷ್ಣವಲಯದ ಪತನಶೀಲ ಅರಣ್ಯಗಳು ಕಂಡು ಬರ್ತವೆ ಆಪ್ಷನ್ ಎ ಸರಿಯಾಗುತ್ತೆ ಸೊ ಮುಂದಿನ ಪ್ರಶ್ನೆ ಇವುಗಳನ್ನು ಪರಿಗಣಿಸಿ ಸೊ ಮೆಕ್ಕಲು ಮಣ್ಣು ಕೆಂಪು ಮಣ್ಣು ಕಪ್ಪು ಮಣ್ಣು ಲ್ಯಾಟರೇಟ್ ಮಣ್ಣು ಸೊ ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿ ಮಣ್ಣಿನ ಪ್ರದೇಶದ ಸರಿಯಾದ ಇಳಿಕೆಯ ಕ್ರಮದಲ್ಲಿ ಬರರಿ ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಸೊ ಮೊದಲು ನಮ್ಮ ಭಾರತದಲ್ಲಿ ಯಥೇಚ್ಛವಾಗಿ ಕಂಡು ಮಣ್ಣು ಯಾವ್ದಾಗಿದೆ ಅಂದ್ರೆ ಮೊದಲನೇ ಸ್ಥಾನದಲ್ಲಿ ಮೆಕ್ಕಲು ಮಣ್ಣು ಇದೆ ಸೊ ಈ ಒಂದು ಮೆಕ್ಕಲು ಮಣ್ಣನ್ನು ನಾವು ರೇವೆ ಮಣ್ಣು ಅಂತ ಕರಿತೀವಿ ಸೊ ಅತ್ಯಂತ ಹೆಚ್ಚು ಫಲವತ್ತತೆಯಿಂದ ಕೂಡಿರುವಂತಹ ಮಣ್ಣು ಮೆಕ್ಕಲು ಮಣ್ಣು ಆಗಿದೆ ಸೊ ಇದು ಮೊದಲನೇ ಸ್ಥಾನದಲ್ಲಿದೆ ಸೊ ಅದೇ ರೀತಿ ಎರಡನೇ ಸ್ಥಾನದಲ್ಲಿರುವಂತಹ ಮಣ್ಣು ಯಾವ್ದಾಗಿದೆ ಅಂದ್ರೆ ಕಪ್ಪು ಮಣ್ಣು ಇದೆ ಸೊ ಮೊದಲು ಮೆಕ್ಕಲು ಮಣ್ಣು ಎರಡನೇ ಸ್ಥಾನದಲ್ಲಿ ಕಪ್ಪು ಮಣ್ಣು ಇದೆ ಸೊ ಅದೇ ರೀತಿ ಈ ಒಂದು ಕಪ್ಪು ಮಣ್ಣನ್ನು ನಾವು ರೆಗೂರ್ ಮಣ್ಣು ಅಂತ ಕರಿತೀವಿ ಅದೇ ರೀತಿ ಈ ಮಣ್ಣನ್ನು ಇರೆ ಮಣ್ಣು ಅಂತ ಕರಿತೀವಿ ಕಪ್ಪು ಹತ್ತಿ ಮಣ್ಣು ಅಂತಲೂ ಸಹ ಕರಿತೀವಿ ಕಪ್ಪು ಮಣ್ಣನ್ನ ಸೊ ಮುಂದಿನ ಮಣ್ಣು ಮೂರನೇ ಸ್ಥಾನದಲ್ಲಿರುವಂತ ಮಣ್ಣು ಯಾವ್ದಾಗಿದೆ ಅಂದ್ರೆ ಕೆಂಪು ಮಣ್ಣು ಇದೆ ಸೊ ವೆರಿ ಇಂಪಾರ್ಟೆಂಟ್ ಇದು ಅದೇ ನಾಲ್ಕನೇ ಸ್ಥಾನದಲ್ಲಿ ಲ್ಯಾಟ್ರೈಟ್ ಮಣ್ಣು ಕಂಡು ಬರ್ತದೆ ಲ್ಯಾಟಿರೈಟ್ ಮಣ್ಣು ಅಥವಾ ಜಂಬಿಟ್ಟಿಕೆ ಮಣ್ಣು ಅಂತ ಕರಿತೀವಿ ಸೊ ಇದು ಈ ಮಣ್ಣು ಎಲ್ಲಿ ಕಂಡು ಬರ್ತದೆ ಅಂದ್ರೆ ಅತಿ ಹೆಚ್ಚು ಉಷ್ಣತೆ ಮತ್ತು ಅತಿ ಹೆಚ್ಚು ಮಳೆ ಎಲ್ಲಿ ಕಂಡು ಬರ್ತದೆ ಅಲ್ಲಿ ಈ ಒಂದು ಲ್ಯಾಟರೈಟ್ ಮಣ್ಣು ಕಂಡು ಬರ್ತದೆ ಸೊ ಇದಕ್ಕೆ ಆನ್ಸರ್ ಬಂದು ಯಾವ್ದಾಗುತ್ತೆ ಅಂದ್ರೆ ಮೊದಲನೇ ಸ್ಥಾನದಲ್ಲಿ ಮೆಕ್ಕಲು ಮಣ್ಣು ಇದೆ ಅದೇ ರೀತಿ ಎರಡನೇ ಸ್ಥಾನದಲ್ಲಿ ಕಪ್ಪು ಮಣ್ಣು ಇದೆ ಮೂರನೇ ಸ್ಥಾನದಲ್ಲಿ ಕೆಂಪು ಮಣ್ಣು ಇದೆ ನಾಲ್ಕನೇ ಸ್ಥಾನದಲ್ಲಿ ಲ್ಯಾಟರೈಟ್ ಮಣ್ಣು ಇದೆ ಸೊ ಇದಕ್ಕೆ ಉತ್ತರ ಬಂದು ಒಂದು ಮೂರು ಎರಡು ನಾಲ್ಕಾಗುತ್ತೆ ಆಗುತ್ತೆ ಆಪ್ಷನ್ ಎ ಸರಿ ಆಗುತ್ತೆ ಸ್ನೇಹಿತರೆ ಮೂರನೇ ಪ್ರಶ್ನೆ ಪಶ್ಚಿಮ ಘಟ್ಟಗಳ ಪ್ರದೇಶವು ಒಂದ್ ಸಾವಿರದ ಆರ್ನೂರು ಕಿಲೋಮೀಟರ್ ವರೆಗೆ ಉದ್ದದವರೆಗೆ ಸಾಕ್ತದೆ ಸೊ ಹಾಗಾದ್ರೆ ಪಶ್ಚಿಮ ಘಟ್ಟಗಳು ನಮ್ಮ ಭಾರತದ ಯಾವ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಸೊ ಇದಕ್ಕೆ ಉತ್ತರ ಬಂದು ಆಪ್ಷನ್ ಡಿ ಸೀರೆ ಆಗುತ್ತೆ ಪಶ್ಚಿಮ ಘಟ್ಟಗಳು ನಮ್ಮ ಕರ್ನಾಟಕದಲ್ಲಿ ಕಂಡು ಬರ್ತೆ ತಮಿಳುನಾಡು ಕೇರಳ ಗೋವಾ ಮಹಾರಾಷ್ಟ್ರ ಹಾಗೂ ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತವೆ ಒಟ್ಟು ಆರು ರಾಜ್ಯಗಳಲ್ಲಿ ಪಶ್ಚಿಮ ಘಟ್ಟವು ಆವರಿಸಿಕೊಂಡಿದೆ ಸೊ ಅದೇ ರೀತಿ ನಮ್ಮ ಕರ್ನಾಟಕ ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಪಶ್ಚಿಮ ಘಟ್ಟಗಳನ್ನು ಏನಂತ ಕರಿತಾರೆ ಅಂದ್ರೆ ಸಹ್ಯಾದ್ರಿ ಬೆಟ್ಟಗಳು ಅಂತ ಕರಿತೀವಿ ವೆರಿ ಇಂಪಾರ್ಟೆಂಟ್ ಇದು ಅದೇ ರೀತಿ ಕೇರಳದಲ್ಲಿ ಏನಂತ ಕರಿತೀವಿ ಅಂದ್ರೆ ಸಾಹ್ಯ ಬೆಟ್ಟಗಳು ಅಂತ ಕರಿತೀವಿ ಅದೇ ರೀತಿ ತಮಿಳುನಾಡಿನಲ್ಲಿ ನೀಲಗಿರಿ ಬೆಟ್ಟಗಳು ಅಂತ ಕರಿತೀವಿ ಸೊ ಈ ಪಶ್ಚಿಮ ಘಟ್ಟಗಳು ಅದೇ ರೀತಿ ಪೂರ್ವ ಘಟ್ಟಗಳು ಸಂಧಿಸುವಂತಹ ಒಂದು ಸ್ಥಳ ಯಾವ್ದಾಗಿದೆ ಅಂದ್ರೆ ನೀಲಗಿರಿ ಬೆಟ್ಟ ಆಗಿದೆ ಸೊ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು ಎಲ್ಲಾ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಸೊ ಅದೇ ರೀತಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಈ ಒಂದು ಪಶ್ಚಿಮ ಘಟ್ಟಗಳು ಸೇರಿವೆ ಯಾವ ವರ್ಷದಲ್ಲಿ ಸೇರುತ್ತಂದ್ರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಈ ಒಂದು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಪಶ್ಚಿಮ ಘಟ್ಟಗಳನ್ನು ಸೇರಿಸಿದ್ದಾರೆ ಸೊ ಅದೇ ರೀತಿ ಜಗತ್ತಿನ ಎಂಟು ಹಾಟ್ ಬಯೋಡೈವರ್ಸಿಟಿಗಳಲ್ಲಿ ನಮ್ಮ ಪಶ್ಚಿಮ ಘಟ್ಟವು ಸಹ ಒಂದಾಗಿದೆ ಸೊ ಒಟ್ಟಾರೆ ಪಶ್ಚಿಮ ಘಟ್ಟಗಳು ನಮ್ಮ ಭಾರತದ ಆರು ರಾಜ್ಯಗಳಲ್ಲಿ ಕಂಡು ಬರ್ತದೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಸ್ನೇಹಿತರೆ ನಾಲ್ಕನೇ ಪ್ರಶ್ನೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಆಪ್ಷನ್ ಒಂದು ಬಂದು ಲಕ್ಷ ದ್ವೀಪಗಳು ಕೋರಲ್ ದ್ವೀಪಗಳು ಅಥವಾ ಅವಳದ ದ್ವೀಪಗಳಾಗಿದೆ ಸೊ ಆಪ್ಷನ್ ಎರಡು ಬಂದು ರೀಚಿಯ ದ್ವೀಪ ಸಮೂಹವು ಲಕ್ಷ ದ್ವೀಪದ ಒಂದು ಭಾಗವಾಗಿದೆ ಸೊ ಇದನ್ನು ಉತ್ತರವನ್ನು ನೋಡೋದಾದ್ರೆ ನಾವು ಲಕ್ಷ ದ್ವೀಪಗಳು ಒಂದು ಕೋರಲ್ ಮತ್ತು ಅವಳದ ದ್ವೀಪಗಳಾಗಿದೆ ಸರಿಯಾಗಿದೆ ಇದು ಆಪ್ಷನ್ ಒಂದು ಸರಿಯಾಗಿದೆ ಅದೇ ರೀತಿ ಎರಡನ್ನು ನೋಡೋದಾದ್ರೆ ರೀಚಿ ದ್ವೀಪ ಸಮೂಹವು ಲಕ್ಷ ದ್ವೀಪದಲ್ಲಿ ಕಂಡು ಬರಲ್ಲ ಇದು ಸೊ ಇದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿ ಕಂಡು ಬರ್ತದೆ ಸೊ ಅದೇ ರೀತಿ ಈ ಒಂದು ಲಕ್ಷ ದ್ವೀಪಗಳು ಎಲ್ಲಿ ಕಂಡು ಬರ್ತವೆ ಅಂದ್ರೆ ಅರಬ್ಬಿ ಸಮುದ್ರದಲ್ಲಿ ಲಕ್ಷ ದ್ವೀಪಗಳು ಕಂಡು ಬರ್ತವೆ ಅದೇ ರೀತಿ ಈ ಒಂದು ಅಂಡಮಾನ್ ಮತ್ತು ನಿಕೋರ್ಬಾರ್ ದ್ವೀಪಗಳು ಬಂಗಾಳ ಕೊಲ್ಲಿಯಲ್ಲಿ ಕಂಡು ಬರ್ತದೆ ಸೊ ಇದಕ್ಕೆ ಉತ್ತರ ಬಂದು ಆಪ್ಷನ್ ಒಂದು ಸರಿಯಾಗುತ್ತೆ ಕೇವಲ ಒಂದು ಮಾತ್ರ ಸರಿ ಲಕ್ಷ ದ್ವೀಪಗಳು ಒಂದು ಅವಳದ ದ್ವೀಪಗಳಾಗಿದೆ ಸ್ನೇಹಿತರೆ ಐದನೇ ಪ್ರಶ್ನೆ ವಿಶ್ವದ ಅತಿ ದೊಡ್ಡ ನದಿ ದ್ವೀಪವಾದ ಮಜೂಲಿಯು ಭಾರತದ ಯಾವ ರಾಜ್ಯದಲ್ಲಿದೆ ಸೊ ಇದಕ್ಕೆ ಉತ್ತರ ಬಂದು ಆಪ್ಷನ್ ಹೆಸರಾಗುತ್ತೆ ವಿಶ್ವದ ಅತಿ ದೊಡ್ಡ ನದಿ ದ್ವೀಪವಾದ ಮಜೂಲಿಯು ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರ್ತದೆ ಸೊ ಈ ಒಂದು ಮಜೂಲಿಯನ್ನು ಸೃಷ್ಟಿಸುವಂತಹ ನದಿ ಯಾವ್ದಾಗಿದೆ ಅಂದ್ರೆ ವೆರಿ ಇಂಪಾರ್ಟೆಂಟ್ ಇದು ಬ್ರಹ್ಮಪುತ್ರ ನದಿಯಿಂದ ಈ ಒಂದು ಮಜುಲಿಯು ಸೃಷ್ಟಿಯಾಗುತ್ತೆ ಸೊ ಹಾಗಾದ್ರೆ ಈ ಒಂದು ಬ್ರಹ್ಮಪುತ್ರ ನದಿಯು ಎಲ್ಲಿ ಉಗಮ ಆಗುತ್ತೆ ಅಂದ್ರೆ ಟಿಬೆಟ್ಟಿನ ಚಮ್ಯಂಗ್ ಡಂಗ್ ನಲ್ಲಿ ಉಗಮ ಆಗುತ್ತೆ ವೆರಿ ಇಂಪಾರ್ಟೆಂಟ್ ಇದು ಅದೇ ರೀತಿ ಈ ಒಂದು ಬ್ರಹ್ಮಪುತ್ರ ನದಿಯನ್ನು ಟಿಬೆಟ್ ನಲ್ಲಿ ಏನಂತ ಕರೀತಾರೆ ಅಂದ್ರೆ ಸ್ಯಾಂಗ್ಪೋ ಅಂತ ಕರೀತಾರೆ ಸ್ಯಾಂಗ್ಪೋ ಅಂದ್ರೆ ಶುದ್ಧಿಕಾರಕ ಅಂತ ಕರೀತಾರೆ ಅದೇ ರೀತಿ ಈ ಒಂದು ಬ್ರಹ್ಮಪುತ್ರ ನದಿಯನ್ನು ಚೀನಾದಲ್ಲಿ ಏನಂತ ಕರಿತಾರೆ ಅಂದ್ರೆ ಎಕ್ಸಾಮ್ ಕೇಳಿದರೆ ಕೇಳಿದ್ದಾರೆ ಲಾಂಗೊ ಜಾಂಗ್ ಜಿಯಾಂಗ್ ಅಂತ ಕರೀತಾರೆ ಸೊ ಚೀನಾದಲ್ಲಿ ಬ್ರಹ್ಮಪುತ್ರ ನದಿಯನ್ನು ಯಾರ್ಲ್ಯಾಂಗೊ ಜಾಂಗ್ ಜಿಯಾಂಗ್ ಅಂತ ಕರೀತಾರೆ ವೆರಿ ಇಂಪಾರ್ಟೆಂಟ್ ಇದು ಸೊ ಅದೇ ರೀತಿ ಒಂದು ಬ್ರಹ್ಮಪುತ್ರ ನದಿಗಳ ಒಂದು ಉಪನದಿಯನ್ನು ಪ್ರಮುಖವಾಗಿ ನೋಡೋದಾದ್ರೆ ಸುಬನ್ಸರಿ ಆಗಿರ್ಬೋದು ಧನ್ಸಿರಿ ಆಗಿರ್ಬೋದು ಕಾಮೆಂಗ್ ಆಗಿರ್ಬೋದು ಮನಸ್ ಆಗಿರ್ಬೋದು ತೀಷಾ ಆಗಿರ್ಬೋದು ಅದೇ ರೀತಿ ಸಂಕೋಷ್ ನದಿ ಆಗಿರ್ಬೋದು ಅದೇ ರೀತಿ ದಿಹಾಂಗ್ ನದಿ ಆಗಿರ್ಬೋದು ಸೊ ಇನ್ನು ಮುಂತಾದ ಉಪನದಿಗಳು ಬ್ರಹ್ಮಪುತ್ರ ನದಿಗೆ ಕಂಡು ಬರ್ತದೆ ಇದಕ್ಕೆ ಉತ್ತರ ಬಂದು ಆಪ್ಷನ್ ಎ ಸರಿ ಆಗುತ್ತೆ ಸೊ ಮುಂದಿನ ಪ್ರಶ್ನೆ ಕೆಳಗಿನ ಹೊಂದಾಣಿಕೆಗಳನ್ನು ಪರಿಗಣಿಸಿ ಆಪ್ಷನ್ ಒಂದು ಬಂದು ಆಲಮಟ್ಟಿ ಅಣೆಕಟ್ಟು ಕೃಷ್ಣಾ ನದಿ ಪುಲಿಚಿಂತಲ ಯೋಜನೆ ಕಾವೇರಿ ನದಿ ಅದೇ ರೀತಿ ಪೋಲಾವರಂ ಯೋಜನೆ ಗೋದಾವರಿ ನದಿ ಸೊ ಮೇಲಿನವುಗಳಲ್ಲಿ ಯಾವುದು ಸರಿಯಾದ ಹೊಂದಾಣಿಕೆಗಳಾಗಿದೆ ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಸೊ ಉತ್ತರವನ್ನು ನಾವಿಲ್ಲಿ ನೋಡೋದಾದ್ರೆ ಆಲಮಟ್ಟಿ ಅಣೆಕಟ್ಟು ಇದು ಕೃಷ್ಣಾ ನದಿಗೆ ಕಟ್ಟಿದ್ದಾರೆ ಆಪ್ಷನ್ ಒಂದು ಸಿರಾಗುತ್ತೆ ಸೊ ಆಪ್ಷನ್ ಎರಡು ಪುಲಿ ಚಿಂತಲ ಯೋಜನೆ ಇದು ಕಾವೇರಿ ನದಿ ಅಂತ ಕೊಟ್ಟಿದ್ದಾರೆ ಕಾವೇರಿ ನದಿಗೆ ಕಟ್ಟಿಲ್ಲ ಇದು ಕೃಷ್ಣಾ ನದಿಗೆ ಒಂದು ಯೋಜನೆ ಯಾವ್ದಾಗಿದೆ ಅಂದ್ರೆ ಪುಲಿ ಚಿಂತಲ ಯೋಜನೆ ಆಗಿದೆ ಇದು ಆಪ್ಷನ್ ಎರಡು ತಪ್ಪಾಗುತ್ತೆ ಸೊ ಮೂರು ಪೋಲಾವರಂ ಯೋಜನೆ ಇದು ಗೋದಾವರಿ ನದಿಗೆ ಆಪ್ಷನ್ ಮೂರನ್ನು ಸರ್ ಸರಿಯಾಗುತ್ತೆ ಈ ಒಂದು ಪೋಲಾವರಂ ಯೋಜನೆಯು ಆಂಧ್ರ ಪ್ರದೇಶ ಅದೇ ರೀತಿ ಒಡಿಶಾ ರಾಜ್ಯದ ಒಂದು ವಿವಾದಾತ್ಮಕ ಯೋಜನೆ ಆಗಿದೆ ಈ ಉತ್ತರವನ್ನು ನೋಡದಾದ್ರೆ ಒಂದು ಮತ್ತು ಮೂರು ಸರಿಯಾಗುತ್ತೆ ಇದಕ್ಕೆ ಉತ್ತರ ಆಪ್ಷನ್ ಸಿ ಸೆರೆ ಆಗುತ್ತೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಕೆಳಗಿನ ಜೋಡಿ ಸರೋವರಗಳನ್ನು ಅವು ಇರುವ ರಾಜ್ಯಗಳೊಂದಿಗೆ ಪರಿಗಣಿಸಿರಿ ಆಪ್ಷನ್ ಒಂದು ಬಂದು ಚೋಲಾಮ ಸರೋವರ ಸಿಕ್ಕಿಮ್ ಅಲ್ಲಿ ಕಂಡು ಬರ್ತದೆ ನಲ್ ಸರೋವರ ಗುಜರಾತ್ ಅಲ್ಲಿ ಕಂಡು ಬರ್ತದೆ ಅದೇ ರೀತಿ ಶೇಷ್ನಾಗ್ ಸರೋವರ ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರ್ತದೆ ಸೊ ಮೇಲಿನವುಗಳಲ್ಲಿ ಯಾವುದು ಸರಿಯಾಗಿದೆ ಸೊ ಈ ಮೂರು ನೊಸ ಸರಿಯಾಗಿದೆ ಆಪ್ಷನ್ ಡಿ ಒಂದು ಎರಡು ಮೂರು ನೊಸ ಸರಿಯಾಗಿದೆ ಸೊ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಬ್ರಹ್ಮಪುತ್ರ ನದಿಯು ಈ ಕೆಳಗಿನ ಯಾವ ದೇಶಗಳಲ್ಲಿ ಅದು ಹೋಗ್ತದೆ ಭೂತಾನ್ ಮಯನ್ಮಾರ್ ಬಾಂಗ್ಲಾದೇಶ ಸೊ ಇದಕ್ಕೆ ಉತ್ತರ ಬಂದು ಆಪ್ಷನ್ ಮೂರು ಆಗುತ್ತೆ ಬಾಂಗ್ಲಾದೇಶದಲ್ಲಿ ಹಾದು ಹೋಗ್ತದೆ ಈ ಬ್ರಹ್ಮಪುತ್ರ ನದಿಯು ನಮ್ಮ ಭಾರತ ರೀತಿ ಚೀನಾ ದೇಶ ಅದೇ ರೀತಿ ಬಾಂಗ್ಲಾದೇಶ ಒಟ್ಟು ಈ ಮೂರು ದೇಶಗಳಲ್ಲಿ ಹಾದು ಹೋಗ್ತದೆ ಇದಕ್ಕೆ ಉತ್ತರ ಬಂದು ಆಪ್ಷನ್ ಸಿ ಆಗುತ್ತೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಕೆಳಗಿನ ಸರೋವರಗಳನ್ನು ಪರಿಗಣಿಸಿ ಲೂನಾರ್ ಸರೋವರ ಚಿಲ್ಕಾ ಸರೋವರ ಉಲ್ಲಾರ್ ಸರೋವರ ಸೊ ಮೇಲಿನವುಗಳಲ್ಲಿ ಯಾವುದು ಲವಣಯುಕ್ತ ಅಥವಾ ಉಪ್ಪಿನ ಅಂಶ ಹೊಂದಿರುವಂತಹ ಸರೋವರ ಯಾವುದು ಸೊ ಅದಕ್ಕಿಂತ ಮೊದಲು ನಾವು ಲೂನಾರ್ ಸರೋವರ ಸೊ ಇದು ಮಹಾರಾಷ್ಟ್ರದಲ್ಲಿ ಕಂಡು ಬರ್ತದೆ ಇದು ಉಪ್ಪಿನ ಅಂಶ ಇರುವಂತಹ ಒಂದು ಸರೋವರ ಆಗಿದೆ ಅದೇ ರೀತಿ ಉಲ್ಕಾ ಒಂದು ರಚಿತವಾದಂತಹ ಒಂದು ಸರೋವರ ಯಾವ್ದಾಗಿದೆ ಅಂದ್ರೆ ಲೂನಾರ್ ಸರೋವರ ಆಗಿದೆ ಸೊ ಅದೇ ರೀತಿ ಮುಂದಿನದು ಚಿಲ್ಕಾ ಸರೋವರ ಇದು ಒಡಿಶಾ ರಾಜ್ಯದಲ್ಲಿ ಕಂಡು ಬರ್ತದೆ ಇದು ಸಹ ಉಪ್ಪಿನ ಅಂಶದಿಂದ ಕೂಡಿರುವಂತಹ ಒಂದು ಸರೋವರ ಆಗಿದೆ ಅದೇ ರೀತಿ ಮುಂದಿನದು ಉಲ್ಲಾರ್ ಸರೋವರ ಇದು ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರ್ತದೆ ಸಿಹಿನೀರಿನ ಒಂದು ಸರೋವರ ಆಗಿದೆ ಸೊ ಇದಕ್ಕೆ ಉತ್ತರ ಬಂದು ಯಾವ್ದಾಗುತ್ತೆ ಅಂದ್ರೆ ಒಂದು ಮತ್ತು ಎರಡು ಸರಿಯಾಗಿದೆ ಆಪ್ಷನ್ ಎ ಸರಿಯಾಗುತ್ತೆ ಸೊ ಹತ್ತನೇ ಪ್ರಶ್ನೆ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯು ಎಲ್ಲಿ ಕಂಡು ಬರ್ತದೆ ಇದಕ್ಕೆ ಉತ್ತರ ಬಂದು ನಮ್ಮ ಕರ್ನಾಟಕದಲ್ಲಿ ಕಂಡು ಬರ್ತದೆ ಇದು ಸ್ಥಾಪನೆ ಆದಿತ್ತು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಸ್ಥಾಪನೆ ಆಗುತ್ತೆ ಎಲ್ಲಿ ಅಂದ್ರೆ ಭದ್ರಾವತಿಯಲ್ಲಿ ಸ್ಥಾಪನೆ ಆಗುತ್ತೆ ಕರ್ನಾಟಕದ ಮೊಟ್ಟ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಆಗಿದೆ ಸೊ ಇದನ್ನ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಅಂತ ಮರುನಾಮಕರಣ ಮಾಡ್ತಾರೆ ಉದಕ್ಕೆ ಉತ್ತರ ಆಪ್ಷನ್ ಬಿ ಸೇರಾಗುತ್ತೆ